ಮಹಾರಾಷ್ಟ್ರ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಕಿಚಡಿ ಯಾರಲ್ಲಿ ವಿಪಕ್ಷ ಅಂತ ಲೆಕ್ಕಾಚಾರಕ್ಕೆ ಇಲ್ಲ ಯಾಕೆಂದ್ರೆ ಎನ್ ಸಿ ಪಿ ಒಂದು ಬಿಜೆಪಿ ಮೈತ್ರಿಕೂಟದಲ್ಲಿ ಎನ್ ಸಿ ಪಿ ಇದೆ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಎನ್ ಸಿ ಪಿ ಇದೆ ಬಿಜೆಪಿ ಮೈತ್ರಿಕೂಟದಲ್ಲಿ ಶಿವಸೇನೆ ಇದೆ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಶಿವಸೇನೆ ಇದೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಮಾತ್ರ ಸಪ್ರೇಟ್ ಅವರೇ ಇನ್ನು ಉಳಿದವರೆಲ್ಲ ಹಂಚ್ಕೊಬಿಟ್ಟವ್ರೆ ಅಂದ್ರೆ ಇತರ ವಿಚಿತ್ರ ರಾಜಕಾರಣ ಮಹಾರಾಷ್ಟ್ರ ಇನ್ನು ಮಹಾರಾಷ್ಟ್ರದ ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಿಗೆ ಮತದಾನ ಆಗಿರ್ತಕ್ಕಂಥದ್ದು ಅದು ಒಂದೇ ಹಂತದಲ್ಲಿ ಮತದಾನ ಆಯ್ತು ಮೊನ್ನೆ ಈಗ ನೂರ ನಲವತ್ತೈದು ಸ್ಥಾನಗಳು ಬೇಕು ಇಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಬಿ ಜೆ ಪಿ ಮೈತ್ರಿಕೂಟದಲ್ಲಿ ಏನು ಶಿಂದೆ ಬಣದ ಶಿವಸೇನೆ ಇದೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ಇದೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದಲ್ಲಿ ಶರದ್ ಪವಾರ್ ಅವರ ಎನ್ ಸಿ ಪಿ ಇದೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಇದೆ ಹಾಗಾಗಿ ಮಹಾಯುತಿ ಅಂತ ಕರೀತಾರೆ ಬಿ ಜೆ ಪಿ ಮೈತ್ರಿಕೂಟವನ್ನು ಕಾಂಗ್ರೆಸ್ ಮೈತ್ರಿಕೂಟವನ್ನು ಮಹಾವಿಕಾಸ್ ಅಗಾಡಿ ಅಂತ ಕರೀತಾರೆ ಹೀಗಾಗಿ ಇದೊಂಥರ ಕಲಿಸೋಗಿರೋ ಸರ್ಕಾರ ಯಾರು ಯಾರಿಗೆ ಬೇಕಾದ್ರೂ ಕೈ ಕೊಡ್ತಾರೆ ಲಾಸ್ಟ್ ಎಲೆಕ್ಷನ್ ಒಂದು ಸೋಲ್ ಹೇಳ್ಬಿಡ್ತೀನಿ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ರಿಸಲ್ಟ್ ಬರುತ್ತೆ ಬಿ ಜೆ ಪಿ ಶಿವಸೇನೆ ಮೈತ್ರಿಯಾಗಿ ಬಹುಮತ ಬರುತ್ತೆ ಸಿ ಎಮ್ಮು ನೂರು ಚಿಲ್ಲರೆ ಸೀಟು ಬಿ ಜೆ ಪಿಗೆ ಐವತ್ತು ಚಿಲ್ಲರೆ ಶಿವಸೇನೆಗೆ ಬಂದಿರುತ್ತೆ ಬಟ್ ಸಿ ಎಂ ಸ್ಥಾನ ಕಟ್ಟಾಡಿತಾರೆ ಉದ್ದವ್ ಠಾಕ್ರೆ ಅವರೆಲ್ಲ ಈ ಕೋಮುವಾದಿ ಸರ್ಕಾರ ತೆಗಿಬೇಕು ಅಂತ ಪ್ರಚಾರ ಮಾಡಿರ್ತಾರೆ ಕಾಂಗ್ರೆಸ್ ಎನ್ ಸಿ ಪಿ ಆದರೆ ಉದ್ದವ್ ಠಾಕ್ರೆ ಕಾಂಗ್ರೆಸ್ ಜೊತೆ ಹೋಗಿ ಸರ್ಕಾರ ಮಾಡಿಬಿಡ್ತಾರೆ ಉದ್ಧವ್ ಠಾಕ್ರೆ ಬಿ ಜೆ ಪಿ ಜೊತೆ ಇದ್ದರೆ ಕೋಮುವಾದಿ ಕಾಂಗ್ರೆಸ್ ಜೊತೆ ಹೋದರೆ ಕ್ಲಿಂಗ್ ಕೃಷ್ಣಪ್ಪಸ್ ಜಾತ್ಯತೀತವಾದಿ ಕಾಂಗ್ರೆಸ್ಸು ಶಿವಸೇನೆ ಎನ್ ಸಿ ಪಿ ಸೇರಿ ಸರ್ಕಾರ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಇವರು ಬಿ ಜೆ ಪಿ ಇನ್ನೂ ಕೂಡ ಮೊಂಡು ಅದೇ ಎನ್ ಸಿ ಪಿ ನೋಡಿತಾರೆ ಶಿವಸೇನೆ ನೋಡಿತಾರೆ ಸರ್ಕಾರ ಮಾಡ್ತಾರೆ ಯಾಕೆ ಇವರು ನೂರು ಚಿಲ್ಲರೆ ಎಮ್ ಎಲ್ ಎಗಳಿದ್ರಲ್ಲ ಬಿ ಜೆ ಪಿ ಕಡೆ ಹಾಗಾಗಿ ಇದೊಂಥರ ಕೆಟ್ಟ ರಾಜಕೀಯ ವ್ಯವಸ್ಥೆಯನ್ನು ಕಂಡಂಥ ರಾಜ್ಯ ಅಂದರೆ ಅದು ಮಹಾರಾಷ್ಟ್ರ ಆ ಜನ ಹೆಂಗೆ ಸಹಿಸ್ಕೊಂಡವ್ರಿಗೆ ಗೊತ್ತಿಲ್ಲ ಆದರೂ ಈ ಥರ ಈ ಸರ್ ಬಂದರೆ ಒಂದಷ್ಟು ಎಕ್ಸಿಟ್ ಪೋಲ್ಗಳು ಭಾಳ ತಲೆಕೆಟ್ ಹೋಗಿದೆ ಆಮೇಲೆ ವೋಟಿಂಗ್ ಹೇಳ್ಬಿಡ್ತೀನಿ ನಾನು ನಿಮಗೆ ಇಲ್ಲಿ ನಾಲ್ಕು ಸಾವಿರದ ನೂರ ಮೂವತ್ತಾರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಒಟ್ಟು ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಮತದಾರರಿದ್ದಾರೆ ಇದರಲ್ಲಿ ಅರವತ್ತಾರು ಪರ್ಸೆಂಟ್ ವೋಟಿಂಗ್ ಮಾಡಿದ್ದಾರೆ ಮಹಾಯುತಿ ಈ ಬಿ ಜೆ ಪಿ ನೂರ ನಲವತ್ತೊಂಬತ್ತು ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದರೆ ಶಿವಸೇನೆ ಎಂಬತ್ತು ಸ್ಥಾನಗಳಲ್ಲಿ ಅಜಿತ್ ಪವಾರ್ ನೇತೃತ್ವದ ಎನ್ ಸಿ ಪಿ ಐವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಇನ್ನು ಮಹಾವಿಕಾಸ್ ಅಗಡಿ ಪೈಕಿ ಕಾಂಗ್ರೆಸ್ ನೂರ ಒಂದು ಸ್ಪರ್ಧೆ ಮಾಡಿದ ಕ್ಷೇತ್ರಗಳಲ್ಲಿ ಶಿವಸೇನೆ ತೊಂಬತ್ತೈದು ಉದ್ದವ್ ಠಾಕ್ರೆ ಮಣ ಶರತ್ ಪವಾರ್ ಅವರ ನೇತೃತ್ವದ ಎನ್ ಸಿ ಪಿ ಎಂಬತ್ತಾರು ಕ್ಷೇತ್ರಗಳಲ್ಲಿ ಅಖಾಡಕ್ಕಿಳಿದಿತ್ತು ಒಟ್ಟಾರೆ ಎರಡು ಸಾವಿರದ ಎಂಬತ್ತಾರು ಪಕ್ಷೇತರ ಸ್ಪರ್ಧೆ ಮಾಡಿದ್ದಾರೆ ಎಂ ಐ ಎಂ ಪಾರ್ಟಿ ಸ್ಪರ್ಧೆ ಮಾಡಿದೆ ಒ ವೈ ಸಿ ಪಾರ್ಟಿ ಹಾಗಾಗಿ ಬಿ ಎಸ್ ಪಿ ಕೂಡ ಸ್ಪರ್ಧೆ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತು ಫಲಿತಾಂಶ ನೂರ ಅರವತ್ತೊಂದು ಎನ್ ಡಿ ಎ ತೊಂಬತ್ತೆಂಟು ಯು ಪಿ ಎ ಇತ್ತು ಇತ್ತರ ಇತ್ತು ಇಪ್ಪತ್ತೊಂಬತ್ತು ಜನ ಇದ್ದರು ಅದರಲ್ಲಿ ಬಿಜೆಪಿ ನೂರ ಐದು ಶಿವಸೇನೆ ಐವತ್ತಾರು ಎನ್ ಸಿ ಪಿ ಐವತ್ನಾಲ್ಕು ಕಾಂಗ್ರೆಸ್ ನಲ್ವತ್ನಾಲ್ಕು ಇತ್ತರದ್ದು ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿದ್ರು ಅಲ್ಲಿ ಎಲ್ಲ ಮಿಕ್ಸ್ ಆಗಿ ಸೇರ್ಕೊಬಿಟ್ರಲ್ಲ ಕಲ್ಸಿದ್ರಲ್ಲ ಬಿಜೆಪಿ ಇನ್ನೂರೈದಿತ್ತು ಕಾಂಗ್ರೆಸ್ ಎಪ್ಪತ್ತಾರು ಇತ್ತು ಮೈತ್ರಿ ಕೂಟ ಸೊ ಒಟ್ಟಾರಿಯಾಗಿ ಈಗ ಮಹಾರಾಷ್ಟ್ರ ಪಾಲಿಟಿಕ್ಸ್ ಎಸ್ ಕೀರ್ತಿ ಇನ್ನು ಕೆಲವೊತ್ತಲ್ಲಿ ಗೊತ್ತಾಗುತ್ತೆ ಆದರೂ ಹಳೇದನ್ನ ಎಕ್ಸಿಟ್ ಪೋಲ್ನ ಕೆರೆದು ಕಲಸಿ ಜನಗಳಿಗೆ ತಲೆಗಟ್ಟಿರುತ್ತಲ್ಲ ಏನು ಏನು ಅಂತ ಹೇಳ್ಬೇಕಲ್ಲ ಮಿಕ್ಸ್ ಮಾಡಿ ಹೇಳೋದೇನು ಸರಿ ಇಲ್ಲಿ ಮಹಾರಾಷ್ಟ್ರದಂತ ಕೆಟ್ಟ ರಾಜಕಾರಣ ಕಳೆದ ಬಾರಿ ಆಗಿದ್ದು ಎಲ್ಲೂ ನೋಡ್ಲಿಲ್ಲ ಸರ್ ಯಾಕೆಂತಂದ್ರೆ ಶಿವಸೇನೆ ಮತ್ತೆ ಕಾಂಗ್ರೆಸ್ ಅಂದ್ರೆ ಡೆಡ್ಡೆಗೆ ನೆಷ್ಟಿತ್ತು ಈಗ ಒಂದು ಕರ್ನಾಟಕದಲ್ಲಿ ಒಬ್ಬ ಶಿಂದೆ ಬೇಕು ಅಂತ ಹೇಳ್ತಾ ಇದ್ರು ಇಲ್ಲೂ ಕಲ್ಸಕ್ಕೆ ನೋಡ್ತಾವ್ರೆ ಗೊತ್ತಿಲ್ಲ ಎಸ್ ಕಂಟಿನ್ಯೂ ಮಾಡಿ ಇಲ್ಲಿ ಏನಾಯ್ತು ಅಂದ್ರೆ ಶಿವಸೇನೆ ಎರಡೋಳ ಆಯ್ತು ಕಾಂಗ್ರೆಸ್ ಅಂದ್ರೆ ಡೆಡ್ಡೆಗೆ ನೆಷ್ಟಿದ್ದಂತ ಒಂದು ಶಿವಸೇನೆ ಅಧಿಕಾರಕ್ಕೋಸ್ಕರ ಉದ್ಧವ್ ಠಾಕ್ರೆ ಅವರು ಶಿವಸೇನೆ ಜೊತೆ ಕಾಂಗ್ರೆಸ್ ಅವ್ರ ಜೊತೆ ಕೈ ಹ್ಮ್ ಹ್ಮ್ ಸೊ ಈಗ ಏನಾಯ್ತು ಡಿವೈಡ್ ಆಗಿದೆ ಅಲ್ಲಿ ಎರಡು ಶಿವಸೇನೆ ಇದೆ ಇನ್ನೊಂದು ಕಡೆ ಶರದ್ ಪವಾರ್ ಅವರ ಒಂದು ಎನ್ ಸಿ ಪಿ ಇದೆ ಅಲ್ಲಿ ಒಂದೊಂದು ಪಕ್ಷ ಎನ್ ಸಿ ಪಿ ಇದೆ ಈಗ ಅಲ್ಲಿ ನಮ್ಮ ಮತದಾರರಿಗೆ ಏನಾಗಿದೆ ಅಂದ್ರೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅಂತ ಎರಡೆರಡು ಎನ್ ಸಿ ಪಿ ಎರಡೆರಡು ಶಿವಸೇನೆ ಇದರ ಜೊತೆಗೂ ಕೂಡ ಈ ಒಂದು ಚುನಾವಣೆ ಮಹಾಯುತಿಯ ಚುನಾವಣೆಯನ್ನ ಎದುರಿಸಿದ್ದಾರೆ ಎಲ್ಲಾ ಸಮೀಕ್ಷೆಗಳು ಕೂಡ ಇಲ್ಲಿ ಎನ್ ಡಿ ಅಂತ ಹೇಳ್ತಾ ಇದಾರೆ ಸೊ ಮುಖ್ಯವಾಗಿ ನಾವೇನ್ ನೋಡ್ಬೇಕು ಅಂತಂದ್ರೆ ಸರ್ ಇಲ್ಲಿ ಹ್ಮ್ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಬರುತ್ತೆ ಸಿಎಂ ಯಾರಾಗ್ತಾರೆ ಮತ್ತೆ ಫೈಟ್ ಆಗುತ್ತೆ ಅವರಲ್ಲಿ ಅಂತ ಕಳೆದ ಬಾರಿ ಬಿಜೆಪಿ ಶಿವಸೇನೆ ಒಟ್ಟಾಗಿ ಕೈ ಎಳ್ಳಾಡಿಸಿ ನೂರ ಅರವತ್ತೊಂದು ಸೀಟ್ ಬಂದ ಮೇಲೆ ಕಿತ್ಕೊಂಡು ಹೋದ್ರು ಉದ್ದವ್ ಠಾಕ್ರೆ ಈಗ ಯಾರು ಇಲ್ಲಿ ಕಿತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಮತ್ತೆ ಎಲೆಕ್ಷನ್ ಅಂದ ಮತ್ತೆ ಎರಡು ಎನ್ ಸಿ ಪಿತ್ ಗೊತ್ತಿಲ್ಲ ಏನ್ ಬೇಕಾದ ಆಗ್ಬೋದು ಪಾಲಿಟಿಕ್ಸ್ ಅಲ್ಲಿ ಮಹಾರಾಷ್ಟ್ರ ಆದಂತಹ ಕಲಸಿದಂತಹ ಕಚಡ ಪಾಲಿಟಿಕ್ಸ್ ಇನ್ನೊಂದು ಕಡೆ ಇಲ್ಲ ಯಾರು ಯಾರು ಓಟ್ ಹಾಕ್ತಾರೆ ಎನ್ ಸಿ ಪಿ ಒನ್ ಎನ್ ಸಿ ಪಿ ಟು ಶಿವಸೇನೆ ಒನ್ ಶಿವಸೇನೆ ಟು ಹಾಗಾಗಿ ಇಲ್ಲಿ ಯಾರು ಇರಲ್ಲ ಎಲ್ಲರೂ ಎಲ್ರಿಗೂ ಅವರದ್ದು ಇಂಪಾರ್ಟೆನ್ಸ್ ಇದೆ ಇನ್ನು ಕೆಲವು ಹೊತ್ತಲ್ಲಿ ಗೊತ್ತಾಗುತ್ತೆ ವೀಕ್ಷಕರ ಏನು ಎತ್ತ ಅನ್ನೋದರ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಕರ್ನಾಟಕ ಟಿವಿಯನ್ನ ನೋಡ್ತಾರೆ ಮತ್ತೆ ನಾವೀಗ ಚನ್ನಪಟ್ಟಣ ಶಿಗಾವಿ ಸಂಡೂರು ಕಡೆ ನೋಡುವಂಥ ಸಮಯ ಅದ್ರ ಮಾಹಿತಿನೂ ಕೂಡ ನಾವು ನಿಮಗೆ ಕೊಡ್ತೀವಿ ಈಗ